ಎಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಶಾಸಕರಾಗಿದ್ದಾರೆ, ಚನ್ನಪಟ್ಟಣದ ಜೊತೆಗೆ ಮಂಡ್ಯದಲ್ಲೂ ಸ್ಪರ್ಧೆ ಮಾಡ್ತಾರಾ ಅನ್ನುವ ಊಹಾಪೋಹಗಳು ಬಹಳ ಹರಿದಾಡ್ತಾ ಇದ್ದಾವೆ. ಈ ಊಹಾಪೋಹಕ್ಕೆ ಜೀವಂತಿಕೆ ಬಂದಿದ್ದು ಎಲ್ಲಿಂದ ಅಂದರೆ ಅಲ್ಲಿನ ಶಾಸಕರು ಹೇಳಿಕೆ ಕೊಟ್ಟ ನಂತರದಲ್ಲಿ ಚನ್ನಪಟ್ಟಣದ ಜೊತೆಗೆ ಮಂಡ್ಯದಲ್ಲೂ ಸ್ಪರ್ಧಿಸ್ತಾರಾ ಎಚ್ ಡಿ ಕೆ? ಮಾಜಿ ಸಿಎಂಗೆ ಆಹ್ವಾನ ನೀಡಿದ್ದಾರೆ ಶಾಸಕ ಎಂ ಶ್ರೀನಿವಾಸ್. ಎಚ್ ಡಿ ಕೆ ಬಂದರೆ ಕ್ಷೇತ್ರ ತ್ಯಾಗಕ್ಕೆ ಸಿದ್ಧ ಅಂತ ಶ್ರೀನಿವಾಸ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಎಚ್ ಡಿ ಕೆ ಸ್ಪರ್ಧೆ ಮಾಡಿದ್ರೆ ನಾನು ಕೆಲಸ ಮಾಡ್ತೇನೆ, ನಾನು ಈ ಹಿಂದೆ 25,000 ಮತಗಳ ಅಂತರದಲ್ಲಿ ಗೆದ್ದಿದ್ದೆ. ಎಚ್ ಡಿ ಕೆ ಸ್ಪರ್ಧೆ ಮಾಡಿದ್ರೆ 50,000 ಮತಗಳ ಅಂತರದಲ್ಲಿ ಗೆಲ್ತಾರೆ. ಎದುರಾಳಿ ಯಾರೇ ಇದ್ರೂ ಸಹ ಕುಮಾರಸ್ವಾಮಿ ಗೆಲುವು ಖಚಿತ, ಮಂಡ್ಯದಲ್ಲಿ ಜೆ ಡಿ ಎಸ್ ಶಾಸಕ ಎಂ ಶ್ರೀನಿವಾಸ ಹೇಳಿದ್ದಾರೆ. ಮಂಡ್ಯ ಇಂಪ್ರೂವ್ ಮಾಡೋಕ್ಕೆ ನಾವು ಯಾರು ಆಗಲಿಲ್ಲ, ಅವರಾರು ಬಂದರೆ ಇಂಪ್ರೂವ್ ಆಗಲಿ ಅಂತೇಳಿ ಮತ್ತೆ ತೀರ್ಮಾನ. ಇನ್ನೊಂದು ಕಡೆ ಮಂಡ್ಯಕ್ಕೆ ಸುಮಲತಾ ಅಂಬರೀಶ್ ಅವರು ಬಂದು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಕೇಳ್ಬರ್ತದೆ. ಮಾಡಲಿ ಸ್ವಾಗತ, ಅವ್ರು ಮಾಡಿದ್ರು ನಾವು ಮಾಡ್ತೀವಿ, ಮತದಾರನ ಇದಕ್ಕೆ ಏನಿದೆ ತೋರಿಸ್ತೇನೆ. ಅಂದರೆ ಇನ್ನೊಂದು ಕಡೆ ಮಂಡ್ಯಕ್ಕೆ ಕುಮಾರಸ್ವಾಮಿ ಅವರು ಬರ್ತಾರೆ ಅನ್ನೋ ಟ್ಯಾಕ್ಟ್ರೆ ಹೇಳ್ಬಿಡ್ತಾರೆ. ಅದು ನಿನ್ನೆ ಒಪ್ಪಿಗಿಡೋದು, ಅವರು ಬಂದರೆ ನಾನು ಸಹಿಸ್ತೀನಿ. ಅವರು ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಮುಂದಿನ ಮುಖ್ಯಮಂತ್ರಿ ಆಗಬೇಕೆಂದು ಹೋರಾಟ ಕೊಡ್ತಾಯಿರೋದು. ನಾವು ಅವರಿಗೆ ಬೆಂಬಲವಾಗಿ ನಿಂತಿದ್ದೇವೆ. ಅವ್ರು ಮಂಡ್ಯಕ್ಕೆ ಬಂದರೆ ಬರ್ತೀನಿ ನಿಂತೀನಿ ಅಂದರೆ ನಾವು ತೂರ್ಕೋಗಿ ಸಹಿಸ್ತೇನೆ. ಹಾಗಾಗಿ ಆಗಾಗಿ ಮಂಡ್ಯ ಇಂಪ್ರೂವ್ ಆಗಲಿ, ಐ ಟಿ ಬಿಟಿಗಳ ನಡೆ ಮಧ್ಯೆ ಗ್ರಾಮವಾಗಿರುವಂಥ ಮಂಡ್ಯ ಇಂಪ್ರೂವ್ ಮಾಡೋಕ್ಕೆ ನಾವು ಯಾರು ಆಗಲಿಲ್ಲ, ಅವರಾರು ಬಂದರೆ ಇಂಪ್ರೂವ್ ಆಗಲಿ ಅಂತೇಳಿ ಮತ್ತೆ ತೀರ್ಮಾನ. ಇನ್ನೊಂದು ಕಡೆ ಮಂಡ್ಯಕ್ಕೆ ಸುಮಲತಾ ಅಂಬರೀಶ್ ಅವರು ಬಂದು ಸ್ಪರ್ಧೆ ಮಾಡ್ತಾರೆ. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಮಂಡ್ಯ ಜಿಲ್ಲೆಯನ್ನ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಬಿಜೆಪಿ, ಹೈಕಮಾಂಡ್ ನಾಯಕರು ಕೂಡ ಮಂಡ್ಯ ಜಿಲ್ಲೆಗೆ ಬಂದು ಹೋದರು. ಈಗ ಮಂಡ್ಯ ಜಿಲ್ಲೆಯನ್ನು ಆಕ್ರಮಿಸ್ಕೊಳ್ಳಿಕ್ಕೆ ಬಿಜೆಪಿ ರೆಡಿ ಆಗ್ತಿದೆ ಅಂದರೆ ಅದಕ್ಕೆ ಪ್ರತ್ಯಸ್ತ್ರ ಕುಮಾರಸ್ವಾಮಿ ಅವರು ಬಂದು ನಿಂತುಕೊಂಡ್ರೆ ಜೆ ಡಿ ಎಸ್ ಪ್ರಬಲವಾಗಿ ಉಳ್ಕೊಳ್ಳುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ಆಲೋಚನೆ ಅಂತ. ದಸರತ್ ಇದು ಕೇವಲ ಬಿಜೆಪಿಗೆ ಅಷ್ಟೇ ಟಾರ್ಗೆಟ್ ಮಾಡಿ ಈ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದಲ್ಲ, ಯಾಕಂತ ಹೇಳಿದ್ರೆ ಕಳೆದ 3 ಚುನಾವಣೆಗಳು, ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆ ಇರ್ಬೋದು, ಜೊತೆಗೆ 2 ವಿಧಾನ ಪರಿಷತ್ ಚುನಾವಣೆಗಳಲ್ಲೂ ಕೂಡ ಜೆ ಡಿ ಎಸ್ ಗೆ ಹೀನಾಯ ಸೋಲಾಗಿರ್ತಕ್ಕಂಥದ್ದು. ಇದರಿಂದಾಗಿ ಏನು ನಾವು ಜೆ ಡಿ ಎಸ್ ಭದ್ರಕೋಟೆಯನ್ನ ಬೇಚಿದ್ದೇವೆ ಅಂತೇಳಿ ಕಾಂಗ್ರೆಸ್ನ ಲೀಡರ್ಗಳು ಈಗಾಗಲೇ ಸಾಕಷ್ಟು ಒಂದು ಕ್ಯಾಂಪೇನ್ ಅನ್ನ ಮಾಡ್ತಿರ್ತಕ್ಕಂಥದ್ದು, ಅದೇ ಹುಮ್ಮಸ್ನಲ್ಲೂ ಕೂಡ 2023 ಚುನಾವಣೆಯಲ್ಲಿ ನಾವು ಟಾರ್ಗೆಟ್ ಮಾಡೇ ಮಾಡ್ತೇವೆ ಮಂಡ್ಯನ. ಹೀಗಾಗಿ ನಾವು ಜೆ ಡಿ ಎಸ್ ಭದ್ರಕೋಟೆಯನ್ನ ಭೇದಿಸ್ತೇವೆ, ಮತ್ತೆ ನಮ್ಮ ಕೋಟೆ ಅನ್ನೋದನ್ನ ನಾವು ಸಾಬೀತು ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ ನಾಯಕರುಗಳು ಏನು ಸಾಕಷ್ಟು ಒಂದು ಉತ್ಸಾಹದಿಂದ ಹೇಳಿಕೆಯನ್ನ ನೀಡ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ನೀವು ಹೇಳ್ದಂಗೆ ಈಗಾಗಲೇ ಬಿಜೆಪಿ ಅವರು ಕೂಡ ಹಳೆ ಮೈಸೂರು ಪ್ರಾಂತ್ಯ, ಅದರಲ್ಲೂ ಕೂಡ ಮಂಡ್ಯವನ್ನ ತುಂಬಾನೇ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಕೇರ್ಪೇಟೆ ಉಪಚುನಾವಣೆಯಲ್ಲಿ ಖಾತೆಯನ್ನ ತೆರೆದಿರ್ತಕ್ಕಂಥ ಬಿಜೆಪಿ ಮತ್ತೆ ಅದೇ ಹುಮ್ಮಸ್ನಲ್ಲಿ ನಾವು ಮತ್ತೆ ಇತರೆ 2023 ಚುನಾವಣೆಯಲ್ಲಿ 3-4 ಸೀಟ್ನಾದ್ರೂ ಗೆಲ್ಲಲೇಬೇಕು ಅಂತೇಳಿ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದೆ. ಹೀಗಾಗಿ ಏನು ಕಳೆದ 3-4 ಚುನಾವಣೆಯಿಂದ ಸಾಕಷ್ಟು ಹೀನಾಯವಾಗಿ ಸೋತಿರ್ತಕ್ಕಂಥ ಬಿಜೆಪಿ ಅವರಿಗೆ, ಅಂದ್ರೆ ಜೆ ಡಿ ಎಸ್ ಗೆ ಸಾಕಷ್ಟು ಒಂದು ತಲೆನೋವಾಗಿರ್ತಕ್ಕಂಥದ್ದು, ತನ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಈಗ ಹರಸಾಹಸನ ಪಡ್ತಿದ್ದಾರೆ. ಮತ್ತೊಂದೆಡೆ ಈಗ ಪಂಚರತ್ನ ಯಾತ್ರೆಯಲ್ಲೂ ಕೂಡ ಸಾಕಷ್ಟು ಒಂದು ನಿರೀಕ್ಷಿತ ಮಟ್ಟದ ಒಂದು ಯಶಸ್ಸು ಸಿಗ್ಲಿಲ್ಲ. ಹೀಗಾಗಿ ಏನು ಸಾಕಷ್ಟು ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ, ಜೊತೆಗೆ ಕೆಲವೊಂದು ಕಾನ್ಸ್ಟೆನ್ಸಿಗಳಲ್ಲಿ, ಅಂದ್ರೆ ಮಂಡ್ಯ ಸೇರಿದಂತೆ ಇತರೆ ಕಾನ್ಸ್ಟೆನ್ಸಿಗಳಲ್ಲಿ ಪೈಪೋಟಿ ಕೂಡ ಶುರುವಾಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಕೇರ್ಪೇಟೆ ಜೆ ಡಿ ಎಸ್ ನಲ್ಲಿ ಬಂಡಾಯ ಕೂಟ ಭುಗಿಲೆದ್ದಿರ್ತಕ್ಕಂಥದ್ದು. ಹೀಗಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಆಹ್ವಾನ ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಈಗಾಗಲೇ ಹಾಲಿ ಶಾಸಕರು ಆಗಿರ್ತಕ್ಕಂಥ, ಈಗಾಗಿ ಜೆ ಡಿ ಎಸ್ ನ ಅಭ್ಯರ್ಥಿ ಅಂತಾನೆ ಘೋಷಣೆ ಆಗಿರ್ತಕ್ಕಂಥ ಎಂ ಶ್ರೀನಿವಾಸ್ ಅವರು ಕೂಡ ಈಗಾಗಲೇ ಇದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದ್ರೆ ಅದಕ್ಕೆ ಸ್ವಾಗತವನ್ನ ಕೋರ್ತೇನೆ ಅಂತೇಳಿ ಮುಕ್ತವಾಗಿ ಅವ್ರಿಗೆ ಆಹ್ವಾನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಕಳೆಗುಂದಿರ್ತಕ್ಕಂಥ ಜೆ ಡಿ ಎಸ್ ನ ಮಂಡ್ಯ ಜಿಲ್ಲೆ ನಲ್ಲಿ ಮತ್ತೆ ಹುಮ್ಮಸ್ ತರಿಸ್ಲಿಕ್ಕೆ, ಅಂದ್ರೆ ಜೆ ಡಿ ಎಸ್ ಭದ್ರಕೋಟೆ ಮತ್ತೆ ಇದು ಸಾಬೀತು ಮಾಡ್ಲಿಕ್ಕೆ ಬರಲೇಬೇಕಾಗಿರುವಂತದ್ದು ಅನಿವಾರ್ಯವಾಗಿದೆ. ಹಾಗಾಗಿ ನಾನು ಕಳೆದ ಚುನಾವಣೆಯಲ್ಲಿ 25,000 ಅಧಿಕ ಬಹುಮತದಿಂದ ಗೆದ್ದಿದ್ದೆ, ಕುಮಾರಸ್ವಾಮಿ ಅವರು ಒಂದ್ ವೇಳೆ ಬಂದದ್ದೇ ಆದ್ರೆ 50,000 ಅಧಿಕ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಜೊತೆಗೆ ಏನು ಇಲ್ಲಿ ಪಕ್ಷ ಸಂಘಟನೆಗೂ ಕೂಡ ಪೂರಕವಾಗುತ್ತೆ. ಹೀಗಾಗಿ ಕುಮಾರಸ್ವಾಮಿ ಅವರು ಬಂದ್ರೆ ನಾನು ಮುಕ್ತವಾಗಿ ಸ್ವಾಗತ ಮಾಡ್ತೇನೆ, ನಾನು ನನ್ನ ಕ್ಷೇತ್ರವನ್ನು ಕೂಡ ತ್ಯಾಗ ಮಾಡ್ಕೊಡ್ತೇನೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಜೊತೆಗೆ ಮಂಡ್ಯದಲ್ಲೂ ಕೂಡ ಏನಾದ್ರೂ ಸ್ಪರ್ಧೆ ಮಾಡ್ತಾರ ಅನ್ನೋ ಒಂದು ಪ್ರಶ್ನೆ ಈಗ ಶುರುವಾಗಿರ್ತಕ್ಕಂಥದ್ದು ದಸರಾ. ಇದ್ರ ಜೊತೆಗೆ ಇನ್ನೊಂದು ಸೇಫ್ ಗೇಮ್ ಇರ್ಬೋದಾ, ಚನ್ನಪಟ್ಟಣದಲ್ಲಿ
ಸೈನಿಕ ಸಿಪಿ ಯೋಗೇಶ್ವರ್ ಸ್ಪರ್ಧೆ, ಇನ್ನೊಂದು ಕಡೆ ಬಿಜೆಪಿ ಕೂಡ ಬಹಳ ರಾಮನಗರವನ್ನ ಅಶ್ವಥ್ ನಾರಾಯಣ್ ಬಹಳ ಪ್ರಬಲವಾಗಿ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಎಲ್ಲೊಂದು ಕಡೆ ಚನ್ನಪಟ್ಟಣದಲ್ಲಿ, ಯಾಕಂದ್ರೆ ರಾಮನಗರ ಕ್ಷೇತ್ರವನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ, ಚನ್ನಪಟ್ಟಣದಿಂದ ಇವರು ಸ್ಪರ್ಧೆ ಮಾಡ್ತಾರೆ. ಸೊ ಹೀಗಾಗಿ ಕುಮಾರಸ್ವಾಮಿ ಅವ್ರಿಗೂ ಒಂದು ಸೇಫ್ ಪ್ಲೇಸ್ ಬೇಕು ಅನ್ನೋ ಕಾರಣಕ್ಕಾಗಿ ಎರಡು ಕ್ಷೇತ್ರಗಳ ಹುಡುಕಾಟನ ಅಂತ. ನಿಜವಾಗ್ಲೂ ದಸರತ್ ಈಗಾಗಲೇ ಏನು ರಾಮನಗರ ವಿಧಾನಸಭಾ ಕ್ಷೇತ್ರವನ್ನ ಅನಿತಾ ಕುಮಾರಸ್ವಾಮಿ ಏನ್ ಸ್ಪರ್ಧೆ ಮಾಡ್ತಿದ್ರು ಆ ಕ್ಷೇತ್ರವನ್ನ ಪುತ್ರನಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ತೆರವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಮನಗರ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಕೂಡ ಈಗಾಗಲೇ ಏನು ಕ್ಷೇತ್ರದಾದ್ಯಂತ ಸಂಚಾರವನ್ನ ಮಾಡಿ ಏನು ಪ್ರಚಾರವನ್ನು ಕೂಡ ಶುರು ಮಾಡಿದ್ದಾರೆ. ಈ ನಡುವೆ ಏನು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಿದ್ದಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಕಡೆ ಸೈನಿಕ ಸಿಪಿ ಯೋಗೇಶ್ವರ ಅವರು ಟಕ್ಕರ್ನ ಕೊಡ್ತಾ ಇದ್ರೆ, ಅಂದ್ರೆ ಹಿಂದಿನಿಂದಲೂ ಕೂಡ ಏನು ಸಾಕಷ್ಟು ಯೋಜನೆಗಳನ್ನ ಮಾಡಿದ್ರು, ಅಂದ್ರೆ ನೀರಾವರಿ ಯೋಜನೆಗಳ ಇರ್ಬೋದು, ಈಗ ಅವ್ರದೇ ಆದಂತ ಸರ್ಕಾರ ಇರೋದ್ರಿಂದಾಗಿ ಸಾಕಷ್ಟು ಯೋಜನೆಗಳನ್ನ ಪ್ರತ್ಯೇಕವಾಗೂ ಕೂಡ ತಂದು ಅದನ್ನ ಅನುಮೋದನೆ ಕೂಡ ಮಾಡ್ತಿರ್ತಕ್ಕಂಥದ್ದು, ಅದಕ್ಕೆ ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ಕೊಡ್ತಿದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ಇದು ಕುಮಾರಸ್ವಾಮಿ ಅವರಿಗೆ ಇದು ಪ್ರತಿಷ್ಠೆ ಕಣವಾಗಿರ್ತಕ್ಕಂಥದ್ದು, ಅಲ್ಲಿ ಕೂಡ ನಾವು ಗೆಲ್ಲೋದು ಕಷ್ಟ ಅಂತಾನು ಕೂಡ ಅವ್ರಿಗೆ ಹೂವೇ ಆಗಿರ್ಬೋದು. ಹೀಗಾಗಿ ಅವರ ಸುರಕ್ಷತೆ ದೃಷ್ಟಿಯಿಂದ ಈ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ನೋದು ಕೂಡ ಈಗ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಒಟ್ಟಾರೆ ಕುಮಾರಸ್ವಾಮಿ ಅವರು ಈ ಬಗ್ಗೆ ಯಾವುದೇ ತರಹದ ಸ್ಪಷ್ಟತೆಯನ್ನ ಇದುವರೆಗೂ ಕೂಡ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಒಂದ್ ವೇಳೆ ಏನಾದ್ರೂ ಇಲ್ಲಿನ ಶಾಸಕರ ಆಹ್ವಾನದಂತೆ ಏನಾದ್ರೂ ಕುಮಾರಸ್ವಾಮಿ ಒಪ್ಪಿದ್ದೆ ಆದ್ರೆ ತನ್ನ JDS ಭದ್ರಕೋಟೆಯನ್ನ ಭದ್ರ ಮತ್ತಷ್ಟು ಭದ್ರಪಡಿಸ್ಕೊಳ್ಳಿಕ್ಕೆ, ಜೊತೆಗೆ ಏನು ಹಳೆ ಚಾರ್ಮನ್ನ ಮತ್ತೆ ಪಡ್ಕೊಳ್ಬೇಕು ಅಂತಂದ್ರೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ಬೇಕಾದ ಅನಿವಾರ್ಯವಾಗುತ್ತೆ. ಜೊತೆಗೆ ತಮ್ಮ ಸುರಕ್ಷತೆ ದೃಷ್ಟಿಯಿಂದ ಮಂಡ್ಯವನ್ನ ಆಯ್ಕೆ ಮಾಡ್ಕೊಳ್ಳುವಂತ ಸಾಧ್ಯತೆ ಕೂಡ ನಿಚ್ಚಳವಾಗಿರ್ತಕ್ಕಂಥದ್ದು ದಸರತ್. ಎಸ್, ಥ್ಯಾಂಕ್ ಯು ಶಶಿಕುಮಾರ್.